ಈ ಪ್ರಕರಣವನ್ನು ಹೊರತುಪಡಿಸಿ ಇನ್ನುಳಿದಂತಹ ಸದ್ಯಗಳನ್ನ ಗಮನಿಸೋದಾದರೆ ವಯನಾಡು ವಿಚಾರದಲ್ಲಿ ಎಲ್ಲವೂ ಕೂಡ ನಿರೀಕ್ಷೆಯಂತೆ ನಡೆದಿದೆ ತಮಗೆ ರಾಜಕೀಯ ಪುನರ್ಜನ್ಮ ಕೊಟ್ಟ ವೈನಾಡು ಕ್ಷೇತ್ರಕ್ಕೆ ರಾಹುಲ್ ಗಾಂಧಿ ಕೈ ಕೊಟ್ಟಿದ್ದಾರೆ ತಾಯಿ ಸೆಂಟಿಮೆಂಟ್ ಮತ್ತು ರಾಜಕೀಯ ಕಾರಣಗಳಿಗಾಗಿ ರಾಯಬರಲಿ ಕ್ಷೇತ್ರವನ್ನ ರಾಹುಲ್ ಗಾಂಧಿ ಉಳಿಸಿಕೊಂಡಿದ್ದಾರೆ ರಾಹುಲ್ ಗಾಂಧಿಯಿಂದ ತೆರವಾಗುವ ವೈನಾಡಿನಲ್ಲಿ ಅವರ ಸಹೋದರಿ ಪ್ರಿಯಾಂಕಾ ವಾದ್ರಾ ಅವರನ್ನ ಕಣಕ್ಕಿಳಿಸೋಕೆ ಇವತ್ತು ನಡೆದ ಎ ಐಸಿಸಿ ಸಭೆ ತೀರ್ಮಾನ ಮಾಡಿದ್ದು ರಾಹುಲ್ ಗಾಂಧಿ ಯಾವ ಕ್ಷೇತ್ರವನ್ನ ಉಳಿಸ್ಕೋಬೇಕು ಮತ್ತೆ ತೆರವಾಗುವ ಕ್ಷೇತ್ರದಿಂದ ಯಾರನ್ನ ಕಣಕ್ಕಿಳಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸೋಕೆ ಎ ಐಸಿಸಿ ಅಧ್ಯಕ್ಷ ಖರ್ಗೆ ನಿವಾಸದಲ್ಲಿ ಮಹತ್ವದ ಸಭೆ ಆಯಿತು ಸಭೆ ಬಳಿಕ ಮಾತಾಡಿದ ಖರ್ಗೆ ಅವರು ವಯನಾಡನ್ನ ರಾಹುಲ್ ಬಿಟ್ಕೊಡ್ತಾರೆ ಉಪಚುನಾವಣೆಯಲ್ಲಿ ಪ್ರಿಯಾಂಕಾ ಹೋದ್ರೆ ಸ್ಪರ್ಧೆ ಮಾಡ್ತಾರೆ ಅಂತ ಪ್ರಕಟ ಮಾಡಿದ್ರು ಈ ಸಂದರ್ಭದಲ್ಲಿ ವೈನಾಡು ಜೊತೆಗಿನ ತಮ್ಮ ಅನುಬಂಧವನ್ನು ಹಂಚಿಕೊಂಡ ರಾಹುಲ್ ಕ್ಷೇತ್ರದ ಜನತೆಗೆ ಧನ್ಯವಾದ ಹೇಳಿದ್ರು ಪ್ರಿಯಾಂಕಾ ಅವರನ್ನ ಗೆಲ್ಲಿಸಿ ಅಂತ ಮನವಿ ಮಾಡಿದ್ರು ಇನ್ನು ನನಗೆ ವೈನಾಡು ಪ್ರತಿನಿಧಿಸುವ ಸಾಮರ್ಥ್ಯ ಇದೆ ಕ್ಷೇತ್ರದಲ್ಲಿ ಸಹೋದರನ ಅನುಪಸ್ಥಿತಿ ಕಾಣಿಸಿದಂತೆ ನಾನು ಕೆಲಸ ಮಾಡ್ತೀನಿ ಅಂತ ಪ್ರಿಯಾಂಕಾ ಹೇಳಿದ್ದಾರೆ ಈ ಮೂಲಕ ಇದೀಗ ಒಂದು ದಶಕದ ಗುಸುಗುಸು ಒತ್ತಾಯದ ನಂತರ ಇದೆ ಮೊದಲ ಬಾರಿಗೆ ಚುನಾವಣಾ ರಾಜಕೀಯಕ್ಕೆ ಪ್ರಿಯಾಂಕಾ ವಾದ್ರಾ ಕಾಲಿಡತಾ ಇದ್ದಾರೆ ಪ್ರಿಯಾಂಕಾ ವೈನಾರ್ ಸೇ ಚುನಾವಣೆ लढೆಗಿ ಮಗರ್ ಮೇ ಭಿ ಪೀರಿಯಾಡಿಕಲಿ ವೈನಾರ್ ಜಾಯುಂಗಾ ಔರ್ ಜೋ ವಾದೇ ಹಮ್ನೆ ವೈನಾರ್ کو ಕಿಯೇ ಥೇ ಉನ್ಕೋ ಹಮ್ ಪೂರಾ ಕರೆಂಗೆ ರೈಬರೇಲಿ ಕಾ ಪುರಾನಾ ರಿಷ್ಟಾ ಹೈ ಕಾಫಿ ಖುಷಿ ಹೋ ರಹೀ ಹೈ ಕಿ ಮೇ ಉನ್ಕೋ ಫಿರ್ ಸೇ ರೆಪ್ರೆಸೆಂಟ್ ಕರುಂಗಾ ಮಗರ್ ಆಸಾನ್ ನಿರ್ಣಯ نہیں تھا મુश्किल ನಿರ್ಣಯ تھا ಕ್ಯೂಕಿ ಜೋಡಾವ್ دونوں کے ساتھ ಪ್ರಿಯಾಂಕಾ